ಮುಂಡಗೋಡ್ ಪಟ್ಟಣದ ತಾಲೂಕು ಆಸ್ಪತ್ರೆಯಲ್ಲಿ ಕಳೆದ 7 ದಿನಗಳಿಂದ ಮಕ್ಕಳ ವೈದ್ಯರು ಇಲ್ಲದಿರುವುದರಿಂದ ಆಕ್ರೋಶಗೊಂಡ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದ ಘಟನೆ ಬುಧವಾರ ನಡೆದಿದೆ. ಮುಂಡಗೋಡ್ ಪಟ್ಟಣ ಹಾಗೂ ಗ್ರಾಮೀಣ ಭಾಗಗಳಿಂದ ಪ್ರತಿನಿತ್ಯವೂ ಬಡವರು ಹಾಗೂ ಮಧ್ಯಮ ವರ್ಗದ ಜನರು ಉತ್ತಮ ಚಿಕಿತ್ಸೆ ಸಿಗುವ ಭರವಸೆಯಲ್ಲಿ ತಾಲೂಕು ಆಸ್ಪತ್ರೆಗೆ ಬರ್ತಾರೆ. ಆದರೆ ಕಳೆದ ಒಂದು ವಾರದಿಂದ ಮಕ್ಕಳ ವೈದ್ಯರು ಮಾತ್ರ ಸಿಗದೇ ಇರೋದ್ರಿಂದ ಮಕ್ಕಳಿಗೆ ಚಿಕಿತ್ಸೆ ಸಿಗದೆ ಸಾರ್ವಜನಿಕರು ಪರದಾಡುವಂತಾಗಿದೆ. ಮಕ್ಕಳ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಭೇಟಿ ನೀಡಿದರೆ ಮಕ್ಕಳು ವೈದ್ಯರು ಬರೋದಾಗಿ ಹೇಳ್ತಾರೆ. ಆದರೆ ಕಳೆದ ಒಂದು ವಾರದಿಂದ ಯಾವ ವೈದ್ಯರೂ ಮಕ್ಕಳಿಗೆ ಚಿಕಿತ್ಸೆ ನೀಡಿಲ್ಲ. ಈ ಬಗ್ಗೆ ಬೇರೆ ವೈದ್ಯರಿಗೆ ಕೇಳಿದ್ರೆ ಮಕ್ಕಳ ವೈದ್ಯರು ಬರ್ತಾರೆ, ಅವರ ಬಳಿಗೆ ಚಿಕಿತ್ಸೆ ಪಡೆಯುವಂತೆ ತಿಳಿಸುತ್ತಾರೆ. ಜಾಸ್ತಿ ಫೋರ್ಸ್ ಮಾಡಿದ್ರೆ ಸಿಸ್ಟರ್ಗಳಿಗೆ ಏ ನಮ್ಗೆ ಆಗಂಗಿಲ್ರಿ, ನಾವು ಡಾಕ್ಟರ್ ಅಲ್ಲಂತ ಸೂಟ್ಗಳಾಗತ್ತ, ನಾವು ಡಾಕ್ಟರ್ ಅಲ್ರಿ, ನೀವು ಮಕ್ಕಳ ಡಾಕ್ಟರ್ ಕಡೆ ತೋರಿಸ್ರಿ. ಯಾವಾಗ ಬರ್ತಾರೆ ಮೇಡಮ್? ನಾಳೆ ಬರ್ತಾರೆ. ನಾಳೆ ಬರ್ಬೇಕಿಲ್ಲ, ಮತ್ತವರು ಬರಂಗಿಲ್ಲ, 11 ಗಂಟೆ ಆಯ್ತು ಬರಂಗಿಲ್ಲ, ಚೀಟಿ ಮಾಡಿಸಿರ್ತೇವೆ. ಬೇರೆ ಡಾಕ್ಟರ್ಗೆ ಯಾರು ಮಾತಾಡ್ಸಿಲ್ಲ? ನೀವು ಕೇಳಿದ್ರೆ ನಾವು ನಿನ್ನೆ ಕನ್ಫರ್ಮ್ ಆಗಿ 4 ಮಂದಿ ಕೇಳಿದೆ ಸಿಸ್ಟರ್, ಡಾಕ್ಟರ್ ಹೇಳಿ ನನಗೆ ಕನ್ಫರ್ಮ್ ಆಗಿ ಹೇಳಿ ನನಗೆ ಬರ್ತಾರೋ ಬರಲ್ಲ ಅಂದ್ರೆ ನಾಳೆ ನಾ ಕರ್ಕೊಂಡ್ ಬರ್ತೇನೆ. ಕನ್ಫರ್ಮ್ ಬಿಡಿ, ನಾ ಈಗ ಫೋನ್ ಮಾಡಿದ್ರಿ ಅವರೇ ಬರ್ತೇನೆ ಅಂತೇಳಿ, ನಾಳೆ ಕನ್ಫರ್ಮ್ ಬರ್ತಾರ ನಾಳೆ ಬರ್ರಿ. ಇವತ್ತು ನೋಡ್ರಿ 8 ಗಂಟೆಗೆ ಬಂದಿದ್ದೇನೆ, ಚೀಟಿ ಮಾಡಿಸ್ಕೊಂಡ್ ಬಂದನು ಬರ್ತಾರ ಅಂತ ಹೇಳಿದ್ರು. ಫಸ್ಟ್ ಬಂದು ಕೇಳಿದೆ ಬರ್ತಾರ ಅಂದ್ರು, 11 ಗಂಟೆ ಆಯ್ತು, ಡಾಕ್ಟರ್ ಬರಂಗಿಲ್ಲ ಅಂತ ಹೇಳ್ಬಿಟ್ರಿ. ಈಗ ಬರಂಗಿಲ್ಲ ಅಂತ ಹೇಳಿದ್ರು, ಆಗ್ಲೇ ಹೇಳಿದ್ರು, ಫಸ್ಟ್ ಬರ್ತಾರ ಅಂತ ಹೇಳಿದ್ರೆ, ಫಸ್ಟ್ ಬರ್ತಾರ ಅಂತ ಹೇಳಿದ್ರು. ಪ್ರತಿದಿನವೂ ಬೆಳಿಗ್ಗೆ ಒಂದು ಚೀಟಿ ಮಾಡಿಸುವಾಗ್ಲೂ ವೈದ್ಯರು ಬರ್ತಾರೆ ಎಂದು ಹೇಳ್ತಾರೆ. ಆದ್ರೆ 20-30 ರೋಗಿಗಳಿಗೆ ಚೀಟಿಯನ್ನ ನೀಡಿ ಕೆಲ ಗಂಟೆಗಳ ನಂತರ ವೈದ್ಯರು ಬರೋದಿಲ್ಲ ಎಂದು ಹೇಳೋದಾಗಿ ಆರೋಪಿಸಿದ್ದಾರೆ. ಮಕ್ಕಳಿಗೆ ಜ್ವರ ಬಂದೈತಿ, ವಾಮಿಟ್ ಮಾಡ್ತಾ ಇದಾರೆ, ಬೆಳಿಗ್ಗೆ ಕೇಳಿದ್ರೆ ಮಕ್ಕಳು ಡಾಕ್ಟರ್ ಬರ್ತಾರೆ ಹೇಳಿ ಕುಳಿಸ್ಕೊಂಡ್ರು. ಇನ್ನೂ ಮೇಲ್ ಹೋಗಿ ಕೇಳಿದ್ರೆ ಕೆಳಗೆ ಯಾರು ನೋಡೋದಿಲ್ಲ, ಡಾಕ್ಟರ್ ಕೇಳ್ತಾ ಇದಾರೆ. ಯಾರ ಹತ್ರ ಹೇಳಿದ್ವಿ ಅಂದ್ರಿ, ಈಗ 8 ದಿವಸದಿಂದ ಚೀಟಿ ಮಾಡಿಸ್ಕೊಂಡ್ ಏನ್ ಹೇಳ್ತಾರೋ ಬರ್ತಾರ ಬರ್ತಾರ, ಚೀಟಿ ಎಲ್ಲ ಮಾಡಿಸಿ 20-30 ಮಂದಿ ಪೇಷಂಟ್ ಆದ್ರೆ ಅಲ್ಲಿ ಒಳಗಡೆ, ಅವಾಗ ಸಡನ್ ಆಗಿ ಬಂದ್ಬಿಟ್ಟು ಡಾಕ್ಟರ್ ಬರಂಗಿಲ್ರಿ. ಇವತ್ತ ಇಷ್ಟೇ ಒಂದೇ ಮಾತು, ಬೇರೆ ಸಿಸ್ಟರ್ಗಳು ಕೇಳ್ರಿ ನೀವು ಡಾಕ್ಟರ್ಗಳಿಗೆ ಜಾಸ್ತಿ ಸ್ವಲ್ಪ ನೋಡ್ರಿ ಜ್ವರ ಭಾಳ ಬಂದವ್ರಿ ಸಿಸ್ಟರ್ ಅಂದ್ರೆ, ನಾವು ಡಾಕ್ಟರ್ ಅಲ್ರಿ, ಮಕ್ಕಳು ಡಾಕ್ಟರ್ ಕಡೆ ತೋರಿಸಿರಿ, ಅವ್ರು ಸೂಟಿಗೆ ಹೇಳ್ಬಿಡ್ತಾರೆ. ಮತ್ತೆ ಏನ್ ಮಾಡ್ಬೇಕು ರೀ? ಈಗ 4 ದಿವಸ ಆಯ್ತು, 4 ದಿವಸ ಚೀಟಿ ದುಡ್ಡನ್ನು ಯಾರು ಕೊಡಾರ್ರಿ ನಮ್ಗೆ? ಚೀಟಿ ದುಡ್ಡು ಹೋಗ್ಲಿರಿ, ನಮ್ಮ ಮಕ್ಕಳಿಗೆ ನೋಡ್ಬೇಕಾ? ವೈದ್ಯರು ರೋಗಿಗಳಿಗೆ ತಪಾಸಣೆ ಮಾಡಿದ ನಂತರ ಔಷಧಿಯನ್ನ ಬರೆದು ನೀಡಿದ್ರು. ಔಷಧಿ ವಿಭಾಗದವರು ಮಾತ್ರ ಔಷಧಿಯನ್ನ ನೀಡಲು ನಿರಾಕರಿಸುತ್ತಾರೆ. ಈ ಬಗ್ಗೆ ಕೇಳಿದ್ರೆ ನಮ್ಮಲ್ಲಿ ಔಷಧಿಗಳು ಲಭ್ಯವಿಲ್ಲದಿರುವುದರಿಂದ ಹೊರಗಡೆ ತೆಗೆದುಕೊಳ್ಳುವಂತೆ ತಿಳಿಸ್ತಾರೆ. ವೈದ್ಯರು ಔಷಧಿ ಇದೆ ಎಂದು ಹೇಳ್ತಾರೆ. ಆದರೆ ಕಳೆದ 2 ತಿಂಗಳಿಂದಲೂ ಆಸ್ಪತ್ರೆಯಲ್ಲಿ ಔಷಧಿ ಸಿಗದೆ ಹೊರಗಡೆ ತೆಗೆದುಕೊಳ್ಳೋದಾಗಿ ಹೇಳಿದ್ರು. ಡಾಕ್ಟರ್ಗಳು ಟ್ಯಾಬ್ಲೆಟ್ ಬರೀತಾರೆ, ನಾವು ಕೇಳ್ತೇವೆ ಮೇಡಮ್ ಅವ್ರ ಹೊರಗೆ ಬರ್ಬಿಡ್ರಿ, ಇಲ್ಲಿ ಟ್ಯಾಬ್ಲೆಟ್ ನಾನೇ ಕೇಳಿದೆ ಸ್ವತಃ, ಇಲ್ರಿ ನಮ್ಮ ಕಡೆಯಿಂದ ಸಿಗ್ತಾವೆ, ನೀವು ಇಲ್ಲೇ ತಗೋರಿ ಅಂತ ಹೇಳಿದರು. ನಾನು ಇಲ್ಲಿ ಬಂದು ಕೇಳಿದ್ರೆ ಟ್ಯಾಬ್ಲೆಟ್ ಇಲ್ಲ ಅಂತ ಹೇಳಿದ್ರು, ಇಲ್ರಿ ಡಾಕ್ಟರ್ ಹೇಳಿದಾರೆ ಇಲ್ಲೇ ಸಿಗ್ತಾವ ಅಂತ ಹೇಳಿದಾರೆ ಅವರು, ನಾವು ಹೊರಗಡೆ ಬರಿ ಅಂದ್ರೂ ಬರ್ದಿಲ್ಲ, ನಮ್ಮಲ್ಲೇ ಅದಾವ ಅಂತ ಹೇಳಿದಾರೆ. ಮತ್ತೆ ನೀವು ಇಲ್ಲ ಅಂತೀರ ಅಂದ್ರೆ ಇಲ್ಲಾದ್ರೆ ನಾವೇನ್ ಮಾಡೋಣಪ್ಪ, ಇಲ್ಲಪ್ಪ ಖಾಲಿ ಆಗಿದಾವ, ಏನ್ ಮಾಡೋಣ್ರಿ, ಹೆಂಗ್ ಮಾಡಿದ್ರೆ? ಇಲ್ಲ ಹೊರಗರ ನಾವು ಹೇಳ್ದ ಬರಬೇಕು, ಇಲ್ಲಾಂದ್ರೆ ಇಲ್ಲೇ ಅದಾವ ಅಂತ ಇಲ್ಲ ಕೊಡ್ಬೇಕಲ್ವಾ, ಇಲ್ಲಿನೂ ಇಲ್ಲ ಅಂತ ಹೇಳ್ಬಿಟ್ಟು ಆಸ್ಪತ್ರೆ ಎಷ್ಟು ದಿವಸ ತಾಲೂಕು ಆಸ್ಪತ್ರೆಯಲ್ಲಿ ಕಳೆದ 2 ತಿಂಗಳಿಂದ ಖಾಯಂ ಮಕ್ಕಳ ತಜ್ಞ ವೈದ್ಯರು ಲಭ್ಯವಿರುವುದಿಲ್ಲ. ಗುತ್ತಿಗೆ ಆಧಾರದಲ್ಲಿ ವೈದ್ಯರೊಬ್ಬರು ಸೇವೆ ಸಲ್ಲಿಸುತ್ತಿದ್ದು ಅವರು ವಾರದಲ್ಲಿ 1-2 ದಿನ ಕರ್ತವ್ಯಕ್ಕೆ ಹಾಜರಾದರೆ ಉಳಿದ ದಿನಗಳಲ್ಲಿ ರಜೆಯಲ್ಲಿ ಇರ್ತಾರೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತಿದೆ. ಆದ್ದರಿಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಚಿವ ಶಿವರಾಮ್ ಹೆಬ್ಬಾರ್ ಇತ್ತ ಗಮನಹರಿಸಿ ಖಾಯಂ ಮಕ್ಕಳ ತಜ್ಞ ವೈದ್ಯರನ್ನ ನೇಮಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಅನೈತಿಕವಾಗಿ ಕಳ್ಳದಾರಿಯಲ್ಲಿ ಕುದುರೆ ವ್ಯಾಪಾರದ ರೀತಿಯಲ್ಲಿ ಅಧಿಕಾರಕ್ಕೆ ಬಂದ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರವಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿದರು.
ಶಿರಸಿ ನಗರದ ಅಕ್ಷಯ ಗಾರ್ಡನ್ನಲ್ಲಿ ನಡೆದ ಕರಾವಳಿ ಪ್ರಜಾಧ್ವನಿ ಯಾತ್ರೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಮಾಜ ಕಟ್ಟಕಡೆಯ ವ್ಯಕ್ತಿಗೂ ನಮ್ಮ ಪಕ್ಷದ ಸಾಧನೆಗಳನ್ನು ಸಿದ್ಧಾಂತಗಳನ್ನು ತಿಳಿಸುವ ಉದ್ದೇಶದಿಂದ ಕರಾವಳಿ ಪ್ರಜಾಧ್ವನಿ ಯಾತ್ರೆ ಆರಂಭವಾಗಿದೆ. ಅನೈತಿಕವಾಗಿ ಕಳ್ಳದಾರಿಯಲ್ಲಿ ಕುದುರೆ ವ್ಯಾಪಾರದ ರೀತಿಯಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಯಾಕೆ ಕೆಳಗಿಳಿಸಿದ್ದಾರೆ ಎಂದು ಯಾರಿಗೂ ತಿಳಿದಿಲ್ಲ. ಬಿಜೆಪಿ ಕೇವಲ ಘೋಷಣೆ ಮಾಡುವುದಕ್ಕೆ ಮಾತ್ರ ಸೀಮಿತವಾಗಿದೆ. ಘೋಷಣೆಯನ್ನ ಅನುಷ್ಠಾನಕ್ಕೆ ತರಲು ವಿಫಲವಾಗಿದ್ದಾರೆ. ಈ ಭಾಗದಲ್ಲಿ 25-30 ವರ್ಷಗಳ ಕಾಲ ಶಾಸಕರಾದರೂ ಕ್ಷೇತ್ರದ ಅಭಿವೃದ್ಧಿ ಮಾತ್ರ ಶೂನ್ಯವಾಗಿದೆ. ಶಿರಸಿ ಸಿದ್ದಾಪುರ ಕ್ಷೇತ್ರ ಅಭಿವೃದ್ಧಿ ಕಾಂಗ್ರೆಸ್ನಿಂದ ಮಾತ್ರ ಎಂದರು. ಮಾಜಿ ಸಚಿವ ಹಾಲಿ ಶಾಸಕ ಆರ್ವಿ ದೇಶಪಾಂಡೆ ಮಾತನಾಡಿ, ನಮ್ಮ ಯೋಜನೆಗಳನ್ನು ಕಾರ್ಯಕರ್ತರು ಮೊದಲು ತಿಳಿದುಕೊಳ್ಳಬೇಕು. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಳು ಏನು ಎನ್ನುವುದನ್ನ ತಿಳಿದುಕೊಂಡು ಕೆಲಸ ಮಾಡಬೇಕು. ಅದರ ಉದ್ದೇಶದಿಂದ ಜಿಲ್ಲಾ ಪಂಚಾಯತ್ ಮಟ್ಟದಿಂದ ನಾವು ಪಕ್ಷ ಸಂಘಟನೆ ಮಾಡುತ್ತಿದ್ದೇವೆ. ಪಕ್ಷಾಂತರ ಮಾಡಿಸಿ ಬಿಜೆಪಿ ಸರ್ಕಾರ ಮಾಡಿದೆ, ನ್ಯಾಯಬದ್ಧವಾಗಿ ಅಧಿಕಾರ ಪಡೆದಿಲ್ಲ. ಘೋರ ಪಾಪದ ಕೂಸು ಬಿಜೆಪಿ ಸರ್ಕಾರವಾಗಿದೆ. ಜಿಲ್ಲೆಯ ಅರಣ್ಯ ಅತಿಕ್ರಮಣದಾರರ ಪರವಾಗಿ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಿದೆ. ಬಿಜೆಪಿ ಸರ್ಕಾರ ಅರಣ್ಯ ಅತಿಕ್ರಮಣದಾರರ ಪರವಾಗಿ ಒಂದು ಸಭೆಯನ್ನ ಸಹ ಮಾಡಿಲ್ಲ. ಈ ಭಾಗದಲ್ಲಿ ಕೃಷಿ, ಪ್ರವಾಸೋದ್ಯಮ, ಕೈಗಾರಿಕೆಗಳು ಬೆಳೆಯುವ ಅವಶ್ಯಕತೆ ಇದೆ. ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಬಗೆಹರಿಸಲು ಸಾಧ್ಯವಿದೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿ ಕೆಲಸ ಮಾಡಿ ಈ ಬಾರಿ ಶಿರಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಬೇಕಿದೆ ಎಂದರು. ಈ ಹಂಗಾಮಿ ಸರಿ ಕೊಟ್ಟಿ ಜಮೀನುಗಳು ಇದರ ಒಂದು ಸಮಸ್ಯೆ ಇದೆ. ಇದಕ್ಕೂ ಕೆಲವುಗಳೆಲ್ಲ ಪರಿಹಾರ ಕೊಟ್ಟಿದೆ. ಆ ಪರಿಹಾರ ನಮ್ಮ ಸರ್ಕಾರ ಬಂದದನ್ನು ನಾವು ಮಾಡಿಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಭರವಸೆ ಕೊಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಿವೇದಿತಾಳ್ವ, ಜಿಲ್ಲಾಧ್ಯಕ್ಷ ಸಾಯಿಗಾವ್ಕರ್, ಯಮುನಾ ಗಾವ್ಕರ್, ಮಂಜುನಾಥ್ ಭಂಡಾರಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಭೀಮಣ್ಣ ನಾಯ್ಕ, ಶ್ರೀನಿವಾಸ್ ಮೂರ್ತಿ, ಜೆಡಿ ನಾಯ್ಕ ನಾಗರಾಜ್ ನಾರ್ವೇಕರ್, ಸಂತೋಷ್ ಶೆಟ್ಟಿ ಸೇರಿ ಹಲವರು ಉಪಸ್ಥಿತರಿದ್ದರು. ಅಂಕೋಲಾ ಬೆಳಂಬಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿಯ ಜನಾಂಗದವರು ಇಲ್ಲದಿದ್ದರೂ ಪರಿಶಿಷ್ಟ ಜಾತಿಯವರಿಗಾಗಿ ಮೀಸಲಾಗಿಟ್ಟ ಅನುದಾನ ಪಂಚಾಯತ್ ಖಾತೆಯಲ್ಲಿದ್ದು, ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟ ಅನುದಾನವನ್ನು ಇತರೆ ವರ್ಗದವರಿದ್ದಲ್ಲಿ ಬಳಸಲು ಅನುವು ಮಾಡಿಕೊಡಿ, ಇಲ್ಲವಾದಲ್ಲಿ ಮರಳಿಯಾದರೂ ಪಡೆಯಿರಿ ಎಂದು ಬೆಳಂಬಾರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾರಾಯಣ್ ಮಡಿವಾಳ್ ಹೇಳಿದರು. ಅಂಕೋಲ ತಾಲೂಕಿನ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿಯ ಜನರು ಮತ್ತು ಮನೆಗಳಿಲ್ಲ. ಎರಡು ಕುಟುಂಬಗಳು ದಾಖಲೆ ಇಲ್ಲದೆ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದಾರೆ. ಸರ್ಕಾರದ ಸುತ್ತೋಲೆಯ ಪ್ರಕಾರ ಇವರಿಗೆ ಅನುದಾನವನ್ನ ನೀಡಲು ಸಾಧ್ಯವಿಲ್ಲ. ಗ್ರಾಮ ಪಂಚಾಯತ್ಗೆ ಬರುವ ಅನುದಾನದಲ್ಲಿ 14 ಮತ್ತು 15ನೇ ಹಣಕಾಸು ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಮೀಸಲಿಟ್ಟ ಶೇಕಡ 25ರಷ್ಟು ಹಣ 2015-16ನೇ ಸಾಲಿನಿಂದ ನಮ್ಮ ಖಾತೆಯಲ್ಲಿ ಉಳಿಯುತ್ತಾ ಬಂದಿದ್ದು, ಒಟ್ಟು 43,76,099 ಅನುದಾನ ಪಂಚಾಯತ್ ಖಾತೆಯಲ್ಲಿದೆ. ಆದರೆ ಈ ಅನುದಾನವನ್ನ ಬಳಕೆ ಮಾಡುವುದು ಸಾಧ್ಯವಿಲ್ಲ. ನಾವು ಹಲವಾರು ಬಾರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಲು ಈ ಅನುದಾನವನ್ನ ನೀಡಿ ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ತಿಳಿಸಿದ್ದೆವು. ಆದರೆ ಆ ಕಾರ್ಯ ಮಾತ್ರ ಆಗುತ್ತಿಲ್ಲ. ಈ ಹಣವನ್ನ ಬಳಕೆ ಮಾಡಲು ನೀಡಿ ಅಥವಾ ಸರ್ಕಾರದ ಬೊಕ್ಕಸಕ್ಕೆ ಮರಳಿಯಾದರೂ ಪಡೆಯಿರಿ ಎಂದು ಹೇಳಿದರು. ಗ್ರಾಮ ಪಂಚಾಯತ್ ಸದಸ್ಯ ವೆಂಕಟೇಶ್ ಗೌಡ ಮಾತನಾಡಿ, ನಮ್ಮ ಪಂಚಾಯತ್ ಅಭಿವೃದ್ಧಿ ಮಾಡುವ ಕನಸು ಪ್ರತಿಯೊಬ್ಬ ಸದಸ್ಯರದ್ದಾಗಿದೆ. ಅಧ್ಯಕ್ಷ, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸೌಕರ್ಯಗಳನ್ನು ಸಾರ್ವಜನಿಕರಿಗೆ ನೀಡಬೇಕೆಂದು ಶ್ರಮಿಸುತ್ತಿದ್ದೇವೆ. ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿ ಘಟಕವಿಲ್ಲದೆ ಓರ್ವ ದಾನಿಗಳು ನೀಡಿದ 2 ಗುಂಟೆ ಸ್ಥಳದಲ್ಲಿ ಕಸ ವಿಲೇವಾರಿ ಘಟಕವನ್ನು ನಿರ್ಮಾಣ ಮಾಡಲು ಹೊರಟಿದ್ದೆವು. ಆದರೆ ಈ ಕಸ ವಿಲೇವಾರಿ ಘಟಕಕ್ಕೆ ತೆರಳಲು ಅರಣ್ಯ ಇಲಾಖೆಯವರು ರಸ್ತೆಗೆ ಅವಕಾಶ ನೀಡುತ್ತಿಲ್ಲ. ಈ ರಸ್ತೆ ನಿರ್ಮಾಣಗೊಂಡಲ್ಲಿ ಹಾಲಕ್ಕಿ ಸಮಾಜದ ಸ್ಮಶಾನಕ್ಕೆ ತೆರಳಲು ಅನುಕೂಲವಾಗುತ್ತಿದ್ದು, ಸಂಬಂಧಿಸಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಮ್ಮ ನಾಗರಿಕರ ಸಮಸ್ಯೆಗೆ ಸ್ಪಂದಿಸಿ ಅವಕಾಶ ಕಲ್ಪಿಸಬೇಕು ಎಂದರು. ಗ್ರಾಮ ಪಂಚಾಯತ್ ಸದಸ್ಯ ಮಂಜುನಾಥ್ ನಾಯ್ಕ ಮಾತನಾಡಿ, ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಓರ್ವ ನೌಕರರನ್ನ ನೇಮಕ ಮಾಡಿಕೊಳ್ಳುವ ಅಧಿಕಾರವನ್ನ ನಮಗೆ ನೀಡಬೇಕು. ಈ ತಾಂತ್ರಿಕ ದೋಷಗಳನ್ನ ಅಧಿಕಾರಿಗಳು ತಕ್ಷಣ ಬಗೆಹರಿಸಿ ಸಹಕರಿಸಬೇಕು ಎಂದರು. ಗ್ರಾಮ ಪಂಚಾಯತ್ ಸದಸ್ಯೆ ಬೇಬಿಗೌಡ ಮಾತನಾಡಿ, 2018ರಲ್ಲಿ ನಮ್ಮ ಪಂಚಾಯತ್ಗೆ 20 ಮನೆಗಳು ಮಂಜೂರಾಗಿದ್ದವು. ಆದರೆ ಕೆಲವು ತೊಂದರೆಗಳಿಂದ ಮತ್ತು ಸರ್ಕಾರದಿಂದ ಹಣ ಬರೋದು ವಿಳಂಬವಾಗಿರೋದ್ರಿಂದ ಕೆಲವರು ಮನೆಯನ್ನ ಅರ್ಧಮರ್ಧ ಮುಗಿಸಿಕೊಂಡಿದ್ದು ಕೇವಲ 10 ಜನರಿಗೆ ಮಾತ್ರ ಬಿಲ್ ಪಾವತಿಯಾಗಿದೆ. ಇನ್ನುಳಿದ 10 ಮನೆಗಳ ಬಿಲ್ ಪಾವತಿಯಾಗುವುದಾದರೆ 3 ಹಂತದ ಛಾಯಾಚಿತ್ರಗಳನ್ನ ಪುನಃ ನೀಡಿ ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ.
ಆದರೆ ಆ ಛಾಯಾಚಿತ್ರವನ್ನು ತರಲಾಗದೆ ಮನೆಗಳ ಬಿಲ್ ಪಾವತಿಯಾಗುತ್ತಿಲ್ಲ. ಅಧಿಕಾರಿಗಳು ಈ ವಿಚಾರವಾಗಿ ಸ್ಪಂದಿಸಬೇಕು ಎಂದರು. ಗ್ರಾಮ ಪಂಚಾಯತ್ ಸದಸ್ಯ ಜಗದೀಶ್ ಖಾರ್ವಿ ಮಾತನಾಡಿ, ಶಾಸಕರು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಅನುದಾನವನ್ನ ನೀಡಿದ್ದಾರೆ. ಆದರೆ ಈ ಕಾಮಗಾರಿಗಳು ಶೀಘ್ರ ಪ್ರಾರಂಭಗೊಳ್ಳಬೇಕು. ನಮ್ಮ ಗ್ರಾಮ ಪಂಚಾಯತ್ದ ಅಭಿವೃದ್ಧಿ ಪೂರಕವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ನಾಗವೇಣಿಗೌಡ, ಸದಸ್ಯರಾದ ಬುದ್ದುಗೌಡ, ವಿಜಯ್ ಕಲಾ ತಳಕೇರಿ, ಜ್ಯೋತಿ ಖಾರ್ವಿ, ಅಜಿತ್ ಗೌಡ ಉಪಸ್ಥಿತರಿದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.